ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರೆ ನಮ್ಮ ಅಂತಂದರೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಏನಕ್ಕೆ ಕರ್ನಾಟಕದಲ್ಲಿ ಶೋಗಳು ಸಿಗ್ತಾ ಇಲ್ಲ, ಪುಷ್ಪಗೆ ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಪುಷ್ಪ ಈದ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ, ಕನ್ನಡದಲ್ಲೂ ರಿಲೀಸ್ ಆಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಏನಕ್ಕೆ ಶೋಗಳಿಲ್ಲ. ಬರೀ 2 ಶೋ ಇತ್ತು ನೆನ್ನೆ, ಇವತ್ತು ಬೆಳಿಗ್ಗೆ ಪರವಾಗಿಲ್ಲ 3 ಶೋ ಅಪ್ಡೇಟ್ ಆಗಿತ್ತು. ಸೊ ಇವತ್ತು ಸಾಯಂಕಾಲದಷ್ಟೊತ್ತಲ್ಲಿ ಏನಾದರೂ ಒಂದು 10 ಶೋ ಆಗ್ಬೋದು ಅಂತ ನಾನೊಂದು ಇಟ್ಕೊಂಡಿದ್ದೆ, ಒಂದು ಪ್ರಿಡಿಕ್ಷನ್. 10 ಒಂದು 15 ಶೋ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಇಟ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ ಫುಲ್ಲು ಈ ಮ್ಯಾಟ್ರು ಫುಲ್ಲು ವೈರಲ್ ಆಗಿಬಿಟ್ಟಿದೆ. ಬಾಯ್ಕಾಟ್ ಪುಷ್ಪ ಇನ್ ಕರ್ನಾಟಕ ಅನ್ನೋ ಮ್ಯಾಟ್ರ್ ಫುಲ್ಲು ವೈರಲ್ ಆಗಿ ತೆಲುಗು ಆಡಿಯನ್ಸ್ ಕೂಡ ರೀಚ್ ಆಗಿದೆ. ಅಲ್ಲೂ ಕೂಡ ಎಲ್ಲರಿಗೂ ಮ್ಯಾಟ್ರ್ ಗೊತ್ತಾಗಿರೋದ್ರಿಂದ ಇದು ಸ್ವಲ್ಪ ಸ್ಟ್ರಿಕ್ಟಾಗಿ ತೊಗೊಂಡು ಏನಾದ್ರು ಬಾಯ್ಕಾಟ್ ಗೀಕಾಟ್ ಮಾಡಿಬಿಡ್ತಾರೆ ಅಂತ ಸ್ವಲ್ಪ ಹೆದರ್ಕೊಂಡು ಏನಾದರೂ ಥಿಯೇಟ್ರ್ಗಳನ್ನ ಇನ್ಕ್ರೀಸ್ ಮಾಡ್ತಾರೆ ಶೋಗಳನ್ನ ಅಂತ ಅಂದ್ಕೊಂಡಿದ್ದೆ ಕನ್ನಡದಲ್ಲಿ. ಬಟ್ ಅದಾಗಿಲ್ಲ. ಸೀನೋ ಇರೋ 3 ಶೋಗಳನ್ನ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ 2 ಶೋ ಮಾಡಿದ್ದಾರೆ. ಸೊ ಒಂದು ಶೋ ಇದ್ದಿದ್ದು ಗೋಪಾಲನ್ ಮಾಲಲ್ಲಿ, ಶಿರ್ಸಿಲ್ ಒಂದು ಶೋ ಇತ್ತು 3:15. ಸೊ ಈ ಶೋನ ಕಿತಾಕಿದ್ದಾರೆ, ಇವಾಗ 2 ಶೋ ಇರೋದು. ತಮಿಳಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಇದು ಕೇಳಿಸ್ಕೊಳ್ಳಿ, ಕರ್ನಾಟಕದಲ್ಲಿ ತಮಿಳಲ್ಲಿ 10 ಶೋ, ಬೆಳಿಗ್ಗೆ ಇದ್ದಿದ್ದು 6 ಶೋ, 5-6 ಇತ್ತು, ಇವಾಗ 10 ಶೋ ಮಾಡಿದ್ದಾರೆ. ನಾನು ಮಗೊಂದು ಶೋಗಳೆಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಮಟ್ಟಿಗಾದರೂ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ಕ್ರೀಸ್ ಆಗಿರೋದು ತಮಿಳು, ಕನ್ನಡ ಅಲ್ಲ, ತಮಿಳ್ ಶೋಗಳು ಇನ್ಕ್ರೀಸ್ ಆಗಿದೆ. ಇದನ್ನ ನೋಡಿದ್ರೆ ಏನನ್ಸುತ್ತೆ ಅಂತಂದರೆ, ಕರ್ನಾಟಕದಲ್ಲಲ್ಲ, ಬೆಂಗಳೂರಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಕನ್ನಡಿಗರೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಬೇರೆ ಭಾಷೆಯವರೇ ಬಂದ್ಬಿಟ್ಟು ತುಂಬ್ಕೊಂಡಿದ್ದಾರೆ ಅಂತ ಅನಿಸ್ಬಿಡುತ್ತೆ. ತಮಿಳವರು ತೆಲುಗುವರೇ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಗೊತ್ತಿಲ್ಲ ಗುರು, ಅದೆಷ್ಟು ಜನ ಕನ್ನಡಿಗರು ಇದಿರೋ. ಗಿರಿನಗರಲ್ಲಿ, ಕೆಂಗೇರಿಲಿ ಕನ್ನಡಿಗರೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ, ಹೌದು, ಬೆಂಗಳೂರಲ್ಲಿ ಇರೋ ಕನ್ನಡಿಗರೆಲ್ಲ ಹೋಗ್ಬಿಟ್ಟು ಅಲ್ಲಿ ನೋಡೋಕ್ಕಾಗೋದಿಲ್ಲ, ಗಿರಿನಗರಲ್ಲಿ ಮತ್ತು ಇನ್ನೊಂದು ಯಾವುದು ಕೆಂಗೇರಿಲಿ ಹೋಗ್ಬಿಟ್ಟು ನೋಡೋಕ್ಕಾಗೋದಿಲ್ಲ, ಅಷ್ಟು ದೂರ ಎಲ್ಲ ಹೋಗ್ಬಿಟ್ಟು. ಸೊ ಅಲ್ಲಿ ಕೆಂಗೇರಿಲಿ ಮತ್ತು ಗಿರಿನಗರಲ್ಲಿ ಕನ್ನಡಿಗರೇ ಇಲ್ಲ ಅಂತ ಕಾಣಿಸುತ್ತೆ. 10-20 ಸೀಟ್ಗಳು ಕೂಡ ಬುಕ್ ಆಗಿಲ್ಲ, ಇರೋ ಅವೆರಡು ಥಿಯೇಟ್ರಲ್ಲಿ ಬಿಟ್ಟಿದಾರಲ್ಲ, ಸೊ ಅಲ್ಲೂ ಕೂಡ ಬುಕ್ ಆಗಿಲ್ಲ. ಆದರೆ ನೀವು ತೆಲುಗು ಬುಕ್ಕಿಂಗ್ಸ್ನ ತೆಗೆದು ನೋಡಿ, ಕರ್ನಾಟಕದಲ್ಲಿ ಎಲ್ಲ ಆರೆಂಜು ರೆಡ್ಡು ಮ್ಯಾಮ್, ಎಲ್ಲ ಫುಲ್ಲು ಸೋಲ್ಡ್ ಔಟ್ ಅಂತ ಅಂದ್ಕೊಳ್ಳಿ. ಇದನ್ನ ನೋಡ್ಬಿಟ್ಟು ನನಗೆ ನಗ್ಬೇಕಾ ಅಳ್ಬೇಕಾ ಅಂತ ಏನು ಗೊತ್ತಾಗ್ತಿಲ್ಲ ಗುರು. ಆ ಥರ ಪರಿಸ್ಥಿತಿ ಬಂದಿದೆ. ಕನ್ನಡಿಗರೇ ಹೋಗ್ಬಿಟ್ಟು ಫಿಲಮ್ನ ನೋಡ್ತಾರೋ ಅಥವಾ ಗೊತ್ತಿಲ್ಲ, ಕನ್ನಡಿಗರು ಇದಾರೋ ಇಲ್ವೋ ಅಂತಲೇ ನನಗೆ ನಿಜವಾಗ್ಲೂ ಡೌಟ್ ಆಗ್ತಾಯಿತ್ತು ನನಗೆ ಬೆಂಗಳೂರಲ್ಲಿ. ಸೊ ಆರೆಂಜಿಗೆ ಶೋಗಳ ಕೊಟ್ಟಿದ್ದಾರೆ ಅಂದರೆ, ನಾನು ಸ್ವಲ್ಪನವರು ಎಕ್ಸ್ಟೆಂಡ್ ಆಗುತ್ತೆ, ಜಾಸ್ತಿ ಶೋಗಳನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಸೀನ್ ಆದಮೇಲಾದರೂ ಒಂದು 10-15 ಶೋ ಎಕ್ಸ್ಟ್ರಾ ಆಗ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದೆ ನಾನು. ಬಟ್ ಒಂದು ಶೋನ ಕಿತಾಕ್ತಾರೆ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಈ ಥರ ಆದಮೇಲೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಬಟ್ ನಾನು ಯಾರಿಗೂ ಹೇಳಲ್ಲ ಗುರು, ನೀವು ಬಾಯ್ಕಾಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ನೀವು ಬಾಯ್ಕಾಟ್ ನಾನು ಮಾಡಿ ಅಂತ ಹೇಳಿದ್ರು ನೀವು ನೋಡೋದೇ ನೋಡೋದು, ನಾನು ಏನು ಹೇಳಿದ್ರು ಕೇಳೋದಿಲ್ಲ ಗೊತ್ತು ನನಗೆ. ಬಟ್ ನಾನು ಹೇಳಲ್ಲ ನಿಮ್ಗೆ ಏನೇ ಬಾಯ್ಕಾಟ್ ಮಾಡಿ ಅಂತಲೂ ಹೇಳಲ್ಲ, ನೀವು ಏನೇ ಫಿಲಮ್ ನೋಡಿ ಅಂತಲೂ ಹೇಳಲ್ಲ, ಯಾವ ಲ್ಯಾಂಗ್ವೇಜ್ ಎಲ್ಲರೂ ನೋಡ್ಕೊಳ್ಳಿ, ಅದೆಲ್ಲ ನಿಮ್ಮ ಪರ್ಸ್ಪೆಕ್ಟಿವು, ನಿಮ್ಮ ಇಷ್ಟ, ಎಲ್ಲ ನಿಮ್ಮ ದುಡ್ಡು, ನಾವೇನಾದ್ರು ಕೊಡ್ತೀವೋ ಬಂದು ಅಥವಾ ನೀವೇನಾದ್ರು ಕೊಡ್ತೀರೋ ನಮಗೆ ಏನೂ ಇಲ್ಲ. ಒಂದು ಕಡೆ ಅವರು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಕರೆಕ್ಟಾಗಿ ಮಾಡ್ತಿದ್ದಾರೆ, ಯಾವ ಕಡೆ ಜಾಸ್ತಿ ಡಿಮ್ಯಾಂಡ್ ಇರ್ತೈತೋ ಅವರು ಅದನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಮೋಷ್ನಲಿ ಯೋಚನೆ ಮಾಡ್ತಿದ್ದೀವಿ ನಾವು, ಕನ್ನಡದ ಪರಿಸ್ಥಿತಿ ಏನು, ಹಿಂಗಾಗ್ತಾ ಇದೆಯಲ್ಲ, ಯಾಕೆ ಬೇರೆ ಭಾಷೆಯವರು ಬಂದ್ಬಿಟ್ಟು ಇಲ್ಲಿ ಹೇರಿಕೆ ಮಾಡ್ತಾ ಇದ್ದಾರೆ ಅದು ಇದು ಅಂತ ಎಮೋಷ್ನಲಿ ಯೋಚನೆ ಮಾಡ್ತೀವಿ. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ನಾವ್ಯಾರೂ, ಯಾಕೆಂದರೆ ಅಲ್ಲಿ ಹೋಗ್ಬಿಟ್ಟು ಹೌಸ್ಫುಲ್ ಮಾಡಿದ್ವಿ ತೆಲುಗಲ್ಲಿ. ಸೊ ಇದು ಕರ್ನಾಟಕದ ಪರಿಸ್ಥಿತಿ, ನನಗೆ ಗೊತ್ತಿಲ್ಲ ಗುರು. ನೀವು ನೋಡಿದ್ರೆ ನೋಡ್ಬೋದು, ಬಿಟ್ಟರೆ ಬಿಡ್ಬೋದು. ನಾನು ನಿಮ್ಗೆ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ನೋಡಬೇಡಿ ನೋಡಿ ಅಂತ. ನಾನು ಯಾವನು ಗುರು ನಿಮಗೆ ಫೋರ್ಸ್ ಮಾಡೋದಕ್ಕೆ ಅಲ್ವಾ. ಸೊ ನಿಮ್ಮ ಇಷ್ಟ ಬಂದಿದ್ದ ನೀವು ನೋಡ್ಕೊಳ್ಳಿ, ಏಯ್ ಏನೇನೋ ಅನ್ಕೋಬೇಡಿ, ಒಟ್ಟಿನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ನೀವು ನೋಡಿ ಅಷ್ಟೇ. ಇಷ್ಟೇ ಮಾಮ್ ಸೀನು. ಬುದ್ಧಿ ಬರಬೇಕಾಗಿರೋದು ಯಾರಿಗೆ ಅಂತಂದರೆ, ನಮ್ಮ ಕನ್ನಡಿಗರಿಗೆ. ನಾವು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಮೂವಿನ ನೋಡಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಡಬ್ಬಿಂಗ್ ಸಿಂಕ್ ಆಗಲ್ಲ, ಅದು ಸಿಂಕ್ ಆಗಲ್ಲ, ಇದು ಸಿಂಕ್ ಆಗಲ್ಲ ಅಂತ ಬೇರೆ ಭಾಷೆಯಲ್ಲಿ ನೋಡ್ತೀವಿ ಅಂತಂದರೆ ನೋಡ್ಬೋದು. ಯಾರಿಗೆ ನಾನು ಹೇಳದ್ನಲ್ಲ ಗುರು, ನಾನು ಯಾವನು ಅಲ್ಲ ನಿಮ್ಗೆ ಹೇಳೋದಕ್ಕೆ, ನೀವು ಬೇರೆ ಭಾಷೆ ನೋಡಬೇಡಿ ಅಂತ. ನಾನು ನಿಮಗೆ ಫೋರ್ಸ್ ಮಾಡೋಕ್ಕೂ ಆಗೋದಿಲ್ಲ, ನೀವು ಕನ್ನಡದಲ್ಲೇ ನೋಡಿ ಅಂತಲೂ ಫೋರ್ಸ್ ಮಾಡೋಕ್ಕಾಗಲ್ಲ. ನೀವು ಕನ್ನಡಿಗರಾಗಿದ್ರೂ ನಾನು ನಿಮಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಬರಬೇಕು, ನಮ್ಮ ಭಾಷೆ ನಮ್ಮಿದು ನಮ್ಮದು ಅಂತ ಬಿಡಿ, ನಿಮ್ಗೆ ಎಲ್ಲ ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ನೀವು ಹೌಸ್ಫುಲ್ ಮಾಡಿಬಿಟ್ಟು ಕನ್ನಡದಲ್ಲಿ ಸೋಬೇಕು ಕನ್ನಡದಲ್ಲಿ ಸೋಬೇಕು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕೊಡೋದಿಲ್ಲ. ನೀವು ಹೌಸ್ಫುಲ್ ಹಿಂಗೆ ಮಾಡ್ತಾ ಇದ್ದೀರಾ ಅಂತಂದರೆ ಇರೋ 2 ಶೋನು ಕಿತ್ಕೊತಾರೆ, ಅಷ್ಟೇ ಆಗೋದು ಸೀನು. ಇದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಸುಮ್ಮನೆ ಎಮೋಷ್ನಲ್ ಆಗಿ ಹೇಳ್ತಿಲ್ಲ ನಾನು.